ನಮಸ್ತೆ ವೀಕ್ಷಕರೇ, ಸುಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅವರೆಕಾಳು ಸಾಂಬಾರ್. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಅರ್ಧ ಕೆ ಜಿಯಷ್ಟು ಅವರೆಕಾಳು. ನಾನು ಇದನ್ನು ಸಿಪ್ಪೆ ತೆಗೆದು ಅವರೆಕಾಳನ್ನ ಸುಲಿದಿಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೇ ಒಂದು ಆಲೂಗಡ್ಡೆನ ಹೆಚ್ಚು ಹಾಕಿದ್ದೀನಿ. ನೋಡಿ, ಆಲೂಗಡ್ಡೆ ಇಷ್ಟು ದೊಡ್ಡ ಇದ್ರೆ ಸಾಕು. ರುಬ್ಕೊಳ್ಳೋದಕ್ಕೆ ಒಂದು 1 ಬಟ್ಲಷ್ಟು ಕಾಯಿ, 1/4 ಬಟ್ಲಷ್ಟು ಪುಟಾಣಿ, 2-3 ಚಮಚದಷ್ಟು ಸಾಂಬಾರ್ ಪುಡಿ, ಇದು ಮನೇಲಿ ಮಾಡಿದಂಥ ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು 1/4 ಬಟ್ಲಷ್ಟು, ಎಣ್ಣೆ ಸ್ವಲ್ಪ, ನೀರು 2 ಲೋಟದಷ್ಟು, ಟೊಮ್ಯಾಟೊ 2 ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಈರುಳ್ಳಿ 1, ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಸಾಸಿವೆ 1/4 ಚಮಚದಷ್ಟು, ಅರಶಿನ 1/4 ಚಮಚದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಸಣ್ಣ ಕುಕ್ಕರ್ ತಗೊಳ್ಳಿ, ಅದಕ್ಕೆ ಅವರೆಕಾಳು ಮತ್ತು ಆಲೂಗಡ್ಡೆನ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕು. 1 ಲೋಟದಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಕಾಳಿಗೆ ಸ್ವಲ್ಪ ಉಪ್ಪು ಹತ್ತಲಿ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇದು ನಾನು 2 ವಿಷಲಷ್ಟು ಕೂಗಿಸ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ 1 ಬಟ್ಲಷ್ಟು ಕಾಯಿ, ಹಸಿ ಕೊಬ್ಬರಿ. ಇದನ್ನು ನೀವು ಹೆಚ್ಚಿಟ್ಕೋಬೋದು, ಇಲ್ಲಾಂತಂದರೆ ಚೆಂದಾಗಿ ಹುರಿದಿಟ್ಕೋಬೋದು. 1/4 ಬಟ್ಲಷ್ಟು ಪುಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಇಟ್ಕೊಳ್ಳಿ, ಒಗ್ಗರಣೆಗೆ ಹಾಕೋಕ್ಬೇಕಾಗತ್ತೆ. ಮತ್ತು ಖಾರದ ಪುಡಿ 2-3 ಚಮಚದಷ್ಟು, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ ನಾನು. ನೋಡಿ, ರುಬ್ಕೊಂಡಿದ್ದೀನಿ. ಇಷ್ಟು ಮೆತ್ತಗಿದ್ರೆ ಸಾಕು, ತುಂಬ ನೀರು ಹಾಕ್ಕೋಬೇಡಿ, ಗಟ್ಟಿ ಇರಲಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ, ಇದಕ್ಕೆ 1 ಚಮಚದಷ್ಟು ಸಾಸಿವೆ. ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ, ಇದು ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ 1/4 ಚಮಚದಷ್ಟು ಅರಶಿನ, ಇದು ಬೇಯಿಸ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು 2 ನಿಮಿಷದಷ್ಟು ಕುದಿಬೇಕು. ಕುದ್ದಾದ್ಮೇಲೆ ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕಬೇಕು. ನೋಡಿ, ಕುದಿತಾ ಇದೆ. ಇದಕ್ಕೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅನ್ಸಿದ್ರೆ ಗಟ್ಟಿ ಇರಲಿ, ಇಲ್ಲಾಂತಂದರೆ ಸ್ವಲ್ಪ ನೀರಾಗ ಬೇಕು ಅಂದ್ರೆ ನೀರಾಗೂ ಮಾಡ್ಕೋಬೋದು. ನೋಡಿ, ಎಷ್ಟು ಗಟ್ಟಿ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕುದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದೀವಾಗ 2-3 ನಿಮಿಷದಷ್ಟು ಕುದಿಬೇಕು. ನೋಡಿ, ಇವಾಗ ಇದು ಕುದಿತಾ ಇದೆ, ಆಫ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿದ್ರಲ್ಲ ವೀಕ್ಷಕರೇ, ಅವರೆಕಾಳು ಸಾಂಬಾರ್ ಹೇಗೆ ಮಾಡೋದು ಅಂಥೇಳಿ. ನನಗೆ ಬರೋ ರೀತಿಯಲ್ಲಿ ನಾನು ಅವರೆಕಾಳು ಸಾಂಬಾರ್ನ ಮಾಡಿ ತೋರಿಸಿದ್ದೀನಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.